ನೀವು ಕಾಡಿನಲ್ಲಿ ಕೂತು ಧ್ಯಾನಸ್ಥರಾದರೆ ನಿಮ್ಮೆದುರಿಗೆ ನಾಗಗಳು ಬಂದು ಕೂರುತ್ತವೆ. ನನ್ನ ದೇಹನ ಪುನಶ್ಚೇತನಗೊಳಿಸೋ ಮತ್ತು ಕೆಲವು ಸಂಗತಿಗಳನ್ನು ಮಾಡಿಕೊಳ್ಳೋ ನಿಟ್ಟಿನಲ್ಲಿ ವಿಷದ ಸೇವನೆ ಪವಾಡ ಸದೃಶವಾಗಿತ್ತು. ಕೆಲವು ಯೋಗಿಗಳು ಯಾವಾಗಲೂ ಒಂದು ಡಬ್ಬಿಯಲ್ಲಿ ಪರ್ವತದ ಚೇಳನ್ನು ತಗೊಂಡು ಹೋಗ್ತಾರೆ, ಚೇಳಿನಿಂದ ಕಚ್ಚಿಸಿಕೊಳ್ಳುತ್ತಾರೆ. ಅವರು ವಿಷವನ್ನು ತಮ್ಮ ನರವ್ಯವಸ್ಥೆಯನ್ನು ಕಿಚ್ಚೆಬ್ಬಿಸೋಕ್ಕೆ ಬಳಸ್ತಾರೆ. ಪ್ರಜ್ಞೆ ಎಲ್ಲೇ ಸಂಪರ್ಕ ಸಾಧಿಸಿದರೂ ಅದನ್ನು ಗ್ರಹಿಸಬಲ್ಲವು. ನೀವು ಈ ಸಾಧನದ ಬಗ್ಗೆ ಹೇಳಿದ್ರಿ, ಅದರಿಂದ ನಾವೇನು ಪ್ರಜ್ಞೆ ಅಥವಾ ಬುದ್ಧಿಶಕ್ತಿ ಅಂತೀವಿ ಅದರ ಸಂಪರ್ಕ ಸಾಧಿಸ್ಬೋದು ಅಂತ. ಆದರೆ ಇದು ಮನುಷ್ಯರಿಗೆ ಅಂತ ಅಂದ್ರಿ, ಪ್ರಾಣಿಗಳ ಬಗ್ಗೆ ಏನು ಹೇಳ್ತೀರಿ ಮತ್ತು ಅವು ಜಗತ್ತನ್ನು ಯಾವ ರೀತಿ ಗ್ರಹಿಸುತ್ತವೆ? ನೋಡಿ, ಪ್ರಾಣಿಗಳ ವಿಷಯ ಬಂದಾಗ ಅವುಗಳ ವ್ಯವಸ್ಥೆ ಹೇಗಿರುತ್ತೆ ಅಂದರೆ, ಅವುಗಳ ಜೀವನ ಹೆಚ್ಚಾಗಿ ತಮ್ಮ ಉಳಿವಿನ ಸುತ್ತ ನಿಗದಿತವಾಗಿರುತ್ತೆ. ಈಗ ಯಾವುದೇ ಪ್ರಾಣಿಯಾಗಿರಲಿ, ಅವುಗಳಿಗೆ ಹೊಟ್ಟೆ ತುಂಬಿತು ಅಂದರೆ ಜೀವನ ನೆಲೆಗೊಂಡ ಹಾಗೆ ಸಂತೋಷವಾಗಿ ಕೂರುತ್ತವೆ. ಆದರೆ ಮನುಷ್ಯರ ಸ್ವಭಾವ ಹಾಗಲ್ಲ. ಹೊಟ್ಟೆ ಖಾಲಿ ಇದ್ದರೆ ಒಂದು ಸಮಸ್ಯೆ, ಹೊಟ್ಟೆ ತುಂಬಿದ ಮೇಲೆ 100 ಸಮಸ್ಯೆ. ಮನುಷ್ಯರ ಸ್ವಭಾವ ಇದು. ಯಾಕೆಂದರೆ ಉಳಿವು ಮಾತ್ರ ನಮ್ಮ ಅಂತಿಮ ಗುರಿ ಅಲ್ಲ. ಉಳಿವಿಗೆ ಬೇಕಾದ್ದನ್ನು ನಿರ್ವಹಿಸಿದಾಗ ಮಾತ್ರ ಮನುಷ್ಯ ಗುಣ ಕಾರ್ಯಪ್ರವೃತ್ತವಾಗುತ್ತೆ. ಅಲ್ಲಿವರೆಗೂ ನಾವು ಒಂದು ಪ್ರಾಣಿ ಹಾಗೆ. ಅತ್ಯಂತ ಹಸಿದಿದ್ದಾಗ ಮತ್ತು ಉಳಿವಿನ ಪ್ರಶ್ನೆ ಬಂದಾಗ ನಾವು ಒಂದು ಪ್ರಾಣಿ ಹಾಗೇನೆ. ಉಳಿವಿನ ಪ್ರಶ್ನೆ ಬಂದಾಗ ಮನುಷ್ಯರು ಇತರ ಪ್ರಾಣಿಗಳ ಹಾಗೆ ಹೋರಾಡ್ತಾರೆ. ಆ ಸಂಗತಿಗಳೆಲ್ಲ ಪೂರೈಸಿದಾಗ ಮಾತ್ರ ಮನುಷ್ಯರಾಗಿರೋದರ ಇತರ ಆಯಾಮಗಳು ಒಂದು ಸಾಧ್ಯತೆಯಾಗುತ್ತವೆ. ಹಾಗಾಗಿ ಉಳಿವು ನಮ್ಮ ಅಂತಿಮ ಗುರಿ ಅಲ್ಲ, ಅದು ಆರಂಭಿಕ ಹಂತ ಅಷ್ಟೆ, ಅದು ಮೊದಲ ಹೆಜ್ಜೆ. ಆದರೆ ಬೇರೆ ಜೀವಿಗಳಿಗೆ ಅದೇ ಗುರಿ. ಆದರೆ ಅವುಗಳಲ್ಲೂ ಕೆಲ ನಿರ್ದಿಷ್ಟ ಜೀವಿಗಳು ಇದನ್ನು ಹೊಂದೋಕ್ಕೆ ಸಾಕಷ್ಟು ಸಮರ್ಥವಾಗಿವೆ, ಕೊನೆ ಪಕ್ಷ ಸೂಕ್ಷ್ಮವಾಗಿವೆ. ಹೊಂದೋದು ಅನ್ನಲ್ಲ, ಅವು ಪ್ರಜ್ಞೆಯ ವಿಷಯದಲ್ಲಿ ಹೆಚ್ಚು ಸೂಕ್ಷ್ಮವಾಗಿರುತ್ತವೆ. ಎಲ್ಲೆಲ್ಲಿ ಪ್ರಜ್ಞೆ ಇರುತ್ತೋ ಅಲ್ಲಿ ಕೆಲ ಜೀವಿಗಳು ನಿರ್ದಿಷ್ಟ ರೀತಿಯಲ್ಲಿ ವರ್ತಿಸುತ್ತವೆ. ಇನ್ ಇಂಡಿಯಾ, ಇನ್ ದ ಯೋಗಿಕ್ ಕಲ್ಚರ್, ಇನ್ ದ ಇಂಡಿಯನ್ ಮಿಸ್ಟಿಸಿಸಂ, ಎವ್ರಿವೇರ್ ಯು ಸೀ ದೇರ್ ವಿಲ್ ಬಿ ಎ ಕೋಬ್ರಾ ಆಲ್ವೇಸ್. ಭಾರತದ ಯೋಗ ಸಂಸ್ಕೃತಿಯಲ್ಲಿ, ಭಾರತೀಯ ಅತೀಂದ್ರಿಯ ಜ್ಞಾನದಲ್ಲಿ ಎಲ್ಲೇ ನೋಡಿ ಯಾವಾಗಲೂ ಒಂದು ಹಾವು ಇರುತ್ತೆ. ಯಾಕೆಂದರೆ ನಾವು ಯಾವಾಗಲೂ ನೋಡಿದ್ದೀವಿ, ಪ್ರಜ್ಞೆಯ ಸಂಪರ್ಕ ಸಾಧಿಸೋಕ್ಕೆ ಎಲ್ಲೇ ಸ್ವಲ್ಪ ಅವಕಾಶ ಇದ್ದರೂ ಈ ಜೀವಿಗಳು ಹೇಗೋ ಅದನ್ನು ಗ್ರಹಿಸಿ ಅಲ್ಲಿಗೆ ಬರುತ್ತವೆ. ಅವು ಅದನ್ನು ಗ್ರಹಿಸೋ ಹಾಗೆ ಮಾಡೋದು ಯಾವುದು? ನಾನು ಊಹಿಸ್ತಿರೋ ಒಂದು ಅಂಶ ಅಂದರೆ, ನನಗಿದು ಖಚಿತವಾದ ವಿಜ್ಞಾನ ಅಲ್ಲ, ಬರೀ ಊಹಿಸ್ತಿದ್ದೀನಿ. ಯಾಕೆಂದರೆ ಅವಕ್ಕೆ ಕಿವಿ ಕೇಳಿಸಲ್ಲ. ಅವುಗಳ ಇನ್ಯಾವುದೋ ಇಂದ್ರಿಯ ಅತ್ಯಂತ ಜಾಗೃತವಾಗಿರಬೇಕು, ತುಂಬಾ ಜಾಗೃತವಾಗಿರಬೇಕು. ಇದು ಸತ್ಯ. ಇದನ್ನು ಒಂದಿಷ್ಟು ಜನರು ಪರೀಕ್ಷಿಸಿದ್ದಾರೆ. ಉದಾಹರಣೆಗೆ ದಕ್ಷಿಣ ಭಾರತದಲ್ಲಿ ಒಂದು ಹಾವು, ಅದಕ್ಕೆ ಕಿವಿ ಇಲ್ಲ, ಕೇಳಿಸ್ಕೊಳ್ಳೋ ಪ್ರಕ್ರಿಯೆ ಇಲ್ಲ. ಹಾಗಾಗಿ ಇಡೀ ದೇಹ ನೆಲಕ್ಕೆ ತಾಕಿರುತ್ತೆ, ನೆಲಕ್ಕೆ ಅಕ್ಷರಶಃ ಕಿವಿ ಇಟ್ಕೊಂಡ ಹಾಗೆ. ಈಗ ಕ್ಯಾಲಿಫೋರ್ನಿಯಾದಲ್ಲಿ ಒಂದು ಭೂಕಂಪ ಆಗಲಿದೆ ಅಂದರೆ ಅಲ್ಲಿಗೆ ಹೋಗೋಕ್ಕೆ 12 ಗಂಟೆ ಬೇಕು, ಅಂದರೆ ಪೂರ್ತಿಯಾಗಿ ಭೂಮಿಯ ಇನ್ನೊಂದು ದಿಕ್ಕಿನಲ್ಲಿ. ಇಲ್ಲಿ ಇನ್ನೊಂದು 2 ಅಥವಾ 3 ದಿನಗಳಲ್ಲಿ ಭೂಕಂಪ ಆಗಲಿದ್ದರೆ ಈ ಹಾವು ನಿರ್ದಿಷ್ಟ ರೀತಿಯಲ್ಲಿ ವರ್ತಿಸೋಕೆ ಶುರು ಮಾಡುತ್ತೆ. ನೀವು ಅದನ್ನು ಸೂಕ್ಷ್ಮವಾಗಿ ಗಮನಿಸಿದರೆ, ಗಮನಿಸುವಿಕೆ ಮೇಲೆ ಸಾಕಷ್ಟು ಪ್ರಭುತ್ವ ಇದ್ದರೆ ನೀವು ಸ್ಪಷ್ಟವಾಗಿ ಹೇಳಬಹುದು, ಸರಿಸುಮಾರು ಇಂಥದ್ದೊಂದು ಅಕ್ಷಾಂಶದಲ್ಲಿ ಭೂಕಂಪ ಆಗಬಹುದು ಅಂತ. ಜನರು ಇದನ್ನು ಮಾಡಬಹುದು. ಸುಮ್ಮನೆ ಅವು ಹೇಗೆ ವರ್ತಿಸುತ್ತವೆ ಅಂತ ಗಮನಿಸೋದರಿಂದ ಭೂಮಿ ಮೇಲೆ ಯಾವ ಜಾಗದಲ್ಲಿ ಯಾವ ರೀತಿಯ ಚಲನೆಗಳು ಉಂಟಾಗುತ್ತೆ ಅಂತ ಹೇಳ್ತಾರೆ. ಯಾಕೆಂದರೆ ಭೂಮಿಯಲ್ಲಿ ಅತ್ಯಂತ ಸೂಕ್ಷ್ಮಾತಿಸೂಕ್ಷ್ಮವಾದ ಚಲನೆ ಉಂಟಾದರೂ ಕೂಡ ಅದು ಗ್ರಹಿಸಬಲ್ಲದು. ಇದರಿಂದಾಗಿ ಅದಕ್ಕೆ ಒಂದು ರೀತಿಯ ಅರಿವು ಅಥವಾ ಕೆಲವು ಕಂಪನಗಳೆಡೆ ಸೂಕ್ಷ್ಮತೆ ಇರುತ್ತೆ. ಬಹುಶಃ ಯಾರೋ ಒಬ್ಬರು ನಾವೇನು ಪ್ರಜ್ಞೆ ಅಂತೀವಿ ಅದರ ಸಂಪರ್ಕ ಸಾಧಿಸಿದಾಗ ಪ್ರತಿಯೊಬ್ಬರು ದಿನನಿತ್ಯ ಸಾಮಾನ್ಯವಾಗಿ ಉಂಟು ಮಾಡುತ್ತಿರೋ ಇತರೆ ಕಂಪನಗಳು, ತಮ್ಮ ದೈಹಿಕ ಸಂಗತಿಗಳಿಂದಾಗೋ ಮಾನಸಿಕ ಸಂಗತಿಗಳಿಂದಾಗೋ ಕಂಪನ ಬಹುಶಃ ಕಡಿಮೆಯಾಗುತ್ತವೆ. ಬಹುಶಃ ಈ ಕಂಪನ ರಹಿತವಾಗೋದನ್ನು ಹಾವುಗಳು ಗ್ರಹಿಸುತ್ತವೆ. ನೀವು ಗಾಢವಾಗಿ ಧ್ಯಾನಸ್ಥರಾದರೆ, ಕಾಡಿನಲ್ಲಿ ಕುಳಿತು ಧ್ಯಾನಸ್ಥರಾದರೆ ನಿಮ್ಮ ಎದುರು ನಾಗಗಳು ಬಂದು ಕೂರುತ್ತವೆ. ನಿಮಗಾಗಿ ಕಾಯ್ತಿದ್ವೇನೋ ಅನ್ನೋ ಹಾಗೆ ಬಂದು ಕೂರುತ್ತವೆ. ಎಷ್ಟೋ ಸಲ ಇದು ನನಗೂ ಅನುಭವವಾಗಿದೆ. ಯೋಗ ಪರಂಪರೆಯ ಎಷ್ಟೋ ಯೋಗಿಗಳು ಕೂಡ ಯಾವಾಗಲೂ ಇದನ್ನ ಹೇಳ್ತಾರೆ. ಯಾಕೆಂದರೆ ಅವು ವ್ಯಕ್ತಿನಲ್ಲಿ ಕಂಪನರಹಿತ ಸ್ಥಿತಿಯನ್ನು ಗ್ರಹಿಸೋಕ್ಕೆ ಸಮರ್ಥವಾಗಿವೆ. ಕಂಪನಗಳು ತುಂಬ ಕಡಿಮೆ ಅಥವಾ ಸೂಕ್ಷ್ಮವಾದಾಗ ಅವು ಅಲ್ಲಿಗೆ ಒಂದು ರೀತಿಯಲ್ಲಿ ಸೆಳೆಯಲ್ಪಡುತ್ತವೆ. ಅಥವಾ ವಿಷಜಂತುಗಳು, ತಮ್ಮ ದೇಹದಲ್ಲಿ ವಿಷವನ್ನು ಉತ್ಪತ್ತಿ ಮಾಡೋ ಜೀವಿಗಳೆಲ್ಲನೂ
ಇದನ್ನು ಗ್ರಹಿಸೋಕ್ಕೆ ಸಮರ್ಥವಾಗಿವೆ. ಬಹುಶಃ ಇದನ್ನು ಬರೀ ಊಹೆ ಮಾಡ್ತಿದ್ದೀನಿ, ಇದು ಕೇವಲ ಊಹೆ. ನೋಡಿ, ಕೆಲವು ಜೀವಿಗಳು ಒಂದು ವಿಕಸನದ ಪ್ರಕ್ರಿಯೆಯಾಗಿ ತಮ್ಮೊಳಗೆ ವಿಷವನ್ನು ಉತ್ಪತ್ತಿ ಮಾಡೋದು ಯಾಕೆ ಅಂದರೆ, ಬಹುಶಃ ಒಂದು ರೀತಿಯಲ್ಲಿ ಅವುಗಳ ದೇಹ ರಚನೆ ಮತ್ತಿತರ ಸಂಗತಿಗಳು ಹೇಗಿದ್ವು ಅಂದರೆ, ವಿಷವಿಲ್ಲದೆ ಅವು ಬದುಕುಳಿಯೋಕ್ಕೆ ಆಗುತ್ತಿರಲಿಲ್ಲ, ನಿರಂತರ ಅಪಾಯ ಇದ್ದಿರಬಹುದು. ಹಾಗಾಗಿ ಅಪಾಯದ ಸೂಚನೆ ಇದ್ದಿದ್ದರಿಂದ ಮನುಷ್ಯರ ವಿಷಯದಲ್ಲೂ ಇದು ನಿಜ. ಯಾರು ಯಾವಾಗಲೂ ಅಪಾಯದಲ್ಲಿರೋ ಭಾವದಲ್ಲಿರ್ತಾರೋ ಅವರು ತಮ್ಮೊಳಗೆ ವಿಷವನ್ನು ತುಂಬಿಕೊಂಡಿರ್ತಾರೆ. ಮನುಷ್ಯನ ವರ್ತನೆಗಳನ್ನು ನೋಡಿ ನಾನು ಊಹೆ ಮಾಡ್ತಿದ್ದೀನಿ. ಬಹುಶಃ ವಿಕಸನದ ಪ್ರಕ್ರಿಯೆಯಲ್ಲಿ ಈಗ ಹಾವುಗಳಿಗೆ ಕೈಕಾಲುಗಳು ಇಲ್ಲದೇ ಇರೋದರಿಂದ, ಬೇರೆ ಜೀವಿಗಳಿಗಿರುವ ಸಾಮರ್ಥ್ಯಗಳು ಇಲ್ಲದೇ ಇರೋದರಿಂದ ಕಾಲಾಂತರದಲ್ಲಿ ಅವು ವಿಷವನ್ನು ಉತ್ಪತ್ತಿ ಮಾಡಿಕೊಂಡಿರಬಹುದು. ಇಲ್ದಿದ್ರೆ ಅವು ಬದುಕುಳಿತಿರಲಿಲ್ಲ, ಇಲ್ದಿದ್ರೆ ಅವುಗಳಿಗೆ ಆಹಾರ ಸಿಗ್ತಿರಲಿಲ್ಲ. ಸುತ್ತ ಎಲ್ಲನೂ ವೇಗವಾಗಿ ಚಲಿಸುತ್ತವೆ, ಆದರೂ ಇವುಗಳು ಭೇಟಿಯಾಡಿ ಬದುಕುಳಿಯೋಕ್ಕೆ ಸಾಧ್ಯವಾಯಿತು ಅಂದರೆ ಅದು ಅವುಗಳಲ್ಲಿರೋ ವಿಷದಿಂದಾಗಿ ಮಾತ್ರ. ಎಲ್ಲ ವಿಷಜಂತುಗಳಲ್ಲಿ, ಇದನ್ನು ಜೇನುಹುಳುಗಳಲ್ಲೂ ನೋಡಿದ್ದೀನಿ, ಅವು ನನ್ನ ಸುತ್ತ ವರ್ತಿಸೋ ರೀತಿನ ಅನೇಕ ಸಲ ಗಮನಿಸಿದ್ದೀನಿ. ಇದು ತುಂಬ ವಿಚಿತ್ರ. ಶುರುವಿನಲ್ಲಿ ಇದನ್ನು ಗಮನಿಸಿದಾಗ ನನಗೆ ನಂಬೋಕೆ ಆಗಲಿಲ್ಲ. ಬಹುತೇಕ ಸಮಯ ಮನುಷ್ಯರಿಗೂ ಗ್ರಹಿಸೋಕ್ಕೆ ಆಗದೇ ಇರೋದನ್ನು ಹೇಗೆ ಈ ಕೀಟಗಳು ಗ್ರಹಿಸುತ್ತವೆ ಅಂತ. ಆದರೆ ಅವುಗಳಿಗೆ ಅದು ಸಾಧ್ಯ. ಎಲ್ಲ ವಿಷಜಂತುಗಳಲ್ಲಿ ನಾನಿದನ್ನು ಗಮನಿಸಿದ್ದೀನಿ. ಯಾಕೆಂದರೆ ಆ ವಿಷವನ್ನು ಉತ್ಪತ್ತಿ ಮಾಡೋಕ್ಕೆ ಅವುಗಳಲ್ಲಿ ಏನೋ ಒಂದು ವಿಶೇಷ ಪ್ರಕ್ರಿಯೆ ನಡೀತಿರುತ್ತೆ. ವಿಜ್ಞಾನಿಗಳು ಹೇಳ್ತಿರೋದೇನೆಂದರೆ, ಆ ಕ್ಷೇತ್ರದಲ್ಲಿ ಕೆಲಸ ಮಾಡೋರು ಇದರ ಬಗ್ಗೆ ಹೇಳ್ತಿರೋದೇನೆಂದರೆ, ವಿಷ ಅನ್ನೋದು ಭೂಮಿಯಲ್ಲಿ ಉತ್ಪಾದಿಸಲಾಗೋ ಅತ್ಯಂತ ಸಂಕೀರ್ಣ ಪ್ರೋಟೀನ್ಗಳಲ್ಲಿ ಒಂದು ಅಂತ. ಈ ವಿಷ ಭವಿಷ್ಯದಲ್ಲಿ ಹಲವಾರು ನರ ಸಂಬಂಧಿ ಕಾಯಿಲೆಗಳಿಗೆ ಹೇಗೆ ಪರಿಹಾರವಾಗಬಹುದು ಅನ್ನೋದರ ಬಗ್ಗೆ ಇಂದು ಪ್ರಯೋಗಗಳಾಗ್ತಿವೆ. ಯಾಕೆಂದರೆ ನನ್ನ ಸ್ವಂತ ಅನುಭವದಲ್ಲಿ, ನನ್ನ ದೇಹನ ಪುನಶ್ಚೇತನಗೊಳಿಸುವ ನಿಟ್ಟಿನಲ್ಲಿ, ನನ್ನೊಂದಿಗೆ ಕೆಲವು ಸಂಗತಿಗಳನ್ನು ಮಾಡೋ ನಿಟ್ಟಿನಲ್ಲಿ, ಹಲವಾರು ರೀತಿಯಲ್ಲಿ ವಿಷದ ಸೇವನೆ ಪವಾಡ ಸದೃಶವಾಗಿದೆ. ಕೆಲವೊಂದು ರೀತಿಯ ಯೋಗಿಗಳಿರ್ತಾರೆ, ಅವರು ಯಾವಾಗಲೂ ಒಂದು ಡಬ್ಬಿಯಲ್ಲಿ ಪರ್ವತದ ಚೇಳನ್ನು ತಗೊಂಡು ಹೋಗ್ತಾರೆ. ಸುಮಾರು 9 ಇಂಚು ಉದ್ದ ಇರುತ್ತೆ. ಎಲ್ಲಾದರೂ ಅಪರೂಪಕ್ಕೆ ಒಮ್ಮೆ ಆ ಚೇಳಿನಿಂದ ಕಚ್ಚಿಸಿಕೊಳ್ಳೋಕ್ಕೆ ನಿರ್ಧರಿಸ್ತಾರೆ. ನಿಮ್ಮ ಇಡೀ ನರಮಂಡಲಾನೇ ಅನುರಣಿಸುತ್ತೆ. 24-48 ಗಂಟೆವರೆಗೆ ಹಾಗೆ ಇರುತ್ತೆ. ನಿಮಗೆ ನಿದ್ದೆ ಮಾಡೋಕ್ಕೆ ಬಿಡಲ್ಲ, ನಿಮ್ಮನ್ನು ಎಚ್ಚರವಾಗಿಡುತ್ತೆ. ಯಾತನೆ ಮತ್ತು ಸುಖದ ನಡುವಿನ ವ್ಯತ್ಯಾಸ ತುಂಬ ಸಣ್ಣದು. ನರಮಂಡಲ ನಿರ್ದಿಷ್ಟ ರೀತಿಯಲ್ಲಿ ಕಿಚ್ಚಬಿದ್ದರೆ ನೀವದನ್ನು ಪ್ರಜ್ಞಾಪೂರ್ವಕವಾಗಿ ಯಾತನೆಯನ್ನಾದರೂ ಮಾಡ್ಕೋಬಹುದು, ಸುಖವನ್ನಾದರೂ ಮಾಡ್ಕೋಬಹುದು. ಅವರು ಅಳುತ್ತಾರೆ, ನಗುತ್ತಾರೆ, ಅಳುತ್ತಾರೆ, ನಗುತ್ತಾರೆ. 24-48 ಗಂಟೆಗಳವರೆಗೆ ಹೀಗೆ ಸಾಗುತ್ತಾರೆ. ಯಾಕೆಂದರೆ ಅವರು ವಿಷವನ್ನು ಇಡೀ ನರಮಂಡಲಾನ ಕಿಚ್ಚೆಬ್ಬಿಸೋಕ್ಕೆ ಮಾತ್ರ ಬಳಸ್ಕೊಳ್ತಿದ್ದಾರೆ. ಹಾಗೇನೇ ಎಲ್ಲೋ ಒಂದು ಕಡೆ ಕೆಲವು ನಿರ್ದಿಷ್ಟ ಪ್ರಾಣಿಗಳಿಗೆ ಸ್ವಲ್ಪ ಪ್ರಮಾಣದಲ್ಲಿ ಇದರ ಲಭ್ಯತೆ ಇದೆ. ಅವುಗಳು ಪ್ರಜ್ಞೆಯ ಸಂಪರ್ಕ ಸಾಧಿಸಿಲ್ಲದೇ ಇರಬಹುದು, ಆದರೆ ಎಲ್ಲಿ ಪ್ರಜ್ಞೆಗೆ ಸಂಪರ್ಕ ಸಾಧಿಸಲಾಗಿತ್ತೋ ಅದನ್ನು ಗ್ರಹಿಸಬಲ್ಲವು. ನನ್ನ ತಿಳುವಳಿಕೆ ಪ್ರಕಾರ, ಅಥವಾ ನಾನದನ್ನ ನನ್ನ ಎಣಿಕೆಯಲ್ಲಿ ಅಂತ ಹೇಳ್ತೀನಿ, ಇವುಗಳು ಅತ್ಯಂತ ಕಡಿಮೆ ಪ್ರಮಾಣದ ಕಂಪನಗಳನ್ನು ಹೊಂದಿರೋ ಜೀವಿ ಅಥವಾ ಶರೀರವನ್ನು ಗುರುತಿಸೋಕ್ಕೆ ಸಮರ್ಥವಾಗಿವೆ. ಎಲ್ಲಿ ಕಂಪನಗಳು ಕಡಿಮೆ ಇರುತ್ತೋ ಅದು ಅವುಗಳಿಗೆ ಒಂದು ರೀತಿ ನಿರ್ವಾತ ಇದ್ದ ಹಾಗೆ, ಅವು ಅದರೆಡೆ ಸೆಳೆಯಲ್ಪಡುತ್ತವೆ. ಅಲ್ಲದೆ ಅವು ಆ ರೀತಿಯ ಕಂಪನಗಳಿಗೆ ಹಾನಿಯನ್ನು ಉಂಟು ಮಾಡೋಲ್ಲ, ಯಾಕೆಂದರೆ ಅವುಗಳಿಗೆ ಜಡವಾದಂತೆ ಅನಿಸುತ್ತೆ. ನಾನು ಕಾಳಿಂಗ ಸರ್ಪವನ್ನು ಹಿಡಿದಿರೋ ಒಂದು ವಿಡಿಯೋ ಇದೆ, ನಾನು ಅದರ ತಲೆಯನ್ನು ಹಿಡ್ಕೊಂಡಿಲ್ಲ, ಮಧ್ಯದಲ್ಲಿ ಹಿಡಿದಿದ್ದೆ. ಅದು ಸಾಕಿದ ಕಾಳಿಂಗ ಸರ್ಪ ಅಲ್ಲ. ಆ ವಿಡಿಯೋ ಮಾಡೋಕ್ಕೂ 2-3 ದಿನಗಳ ಹಿಂದೆ ಅಷ್ಟೇ ಅದು ಸಿಕ್ಕಿತ್ತು. ಕಾಳಿಂಗ ಸರ್ಪ ಕಚ್ಚಿದರೆ ನೀವು 6-8 ನಿಮಿಷ ಇರ್ತೀರಿ ಅಷ್ಟೇ. ಅದರಲ್ಲಿ ಆನೆಯನ್ನೇ ಕೊಲ್ಲುವಷ್ಟು ವಿಷ ಇರುತ್ತೆ, ಆದರೆ ಅದು ಕಚ್ಚಲ್ಲ. ನೀವು ಸ್ವಲ್ಪ ಆತಂಕನ ತೋರಿಸಿದರೂ ಕಚ್ಚುತ್ತೆ. ನೀವು ನಿಚ್ಚಳವಾಗಿ ಶಾಂತರಾಗಿದ್ದರೆ ನಿಮ್ಮನ್ನು ಮುಟ್ಟಲ್ಲ, ಯಾಕೆಂದರೆ ಅದು ನೀವು ಉಂಟು ಮಾಡೋ ಕಂಪನಗಳನ್ನಷ್ಟೇ ನೋಡುತ್ತೆ.